ಮಾತನಾಡೋದಕ್ಕೆ ನಿರ್ಮಾಪಕರಾದ ಸಾರಗೋವಿಂದರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸಾರಗೋವಿಂದ ಸರ್, ಹಲೋ. ನಮಸ್ತೆ. ನಮಸ್ತೆ ಸರ್. ಈಗ ಮಾಗಡಿ ರಸ್ತೆಯಲ್ಲಿರುವಂತಹ ಸರ್ಕಲ್ನಲ್ಲಿರುವಂತಹ ವಿಷ್ಣು ಪ್ರತಿಮೆಯನ್ನು ಯಾರೋ ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ದಾರೆ, ಒಡೆದು ಹಾಕಿಬಿಟ್ಟಿದ್ದಾರೆ. ಮೊದಲಿಗೆ ನಿಮ್ಮ ಪ್ರತಿಕ್ರಿಯೆ ಏನು ಇದ್ರ ಬಗ್ಗೆ? ನೋಡಿ, ಒಬ್ಬ ನಟನ ಮೇಲೆ ಅಭಿಮಾನಿಗಳು ಬಹಳ ಪ್ರೀತಿ ಇಟ್ಕೊಂಡು ಒಂದು ಸಾಂಕೇತಿಕ ಬಗ್ಗೆ ಒಂದು ಪ್ರತಿಮೆ ಮಾಡಿರ್ತಾರೆ. ಅದನ್ನ ಈ ಕಿಡಿಗಡಿಗಳು ಯಾರಾದ್ರೂ ಇದ್ರೆ ಅದನ್ನ ಧ್ವಂಸ ಮಾಡೋದು, ಅದಕ್ಕೆ ಅಪಪ್ರಚಾರ ಮಾಡೋದು ಇದೆಯಲ್ಲ, ಇದನ್ನ ಮೊದಲನೇದಾಗಿ ನಾನೇ ಖಂಡಿಸ್ತೀನಿ. ಯಾಕಂತ ಹೇಳಿದ್ರೆ ಅವರು ಹಲವಾರು ಚಿತ್ರಗಳನ್ನ ಮಾಡಿ ಅಭಿಮಾನಿಗಳ ಹೃದಯದಲ್ಲಿ ಇರುವಂತವ್ರು. ಇದೇ ರೀತಿ ಇನ್ನೊಂದು ಘಟನೆ ನಡೆದಿತ್ತು. ನಾನು ಕಣ್ಣಾರ ನೋಡಿದ್ದು ಈ ರಾಜರಾಜೇಶ್ವರಿ ನಗರದಲ್ಲಿ ರಾಜ್ಕುಮಾರ್ ಅವರ ಒಂದು ಪ್ರತಿಮೆಯನ್ನ ಹೀಗೆ ಧ್ವಂಸ ಮಾಡಿದ್ರು. ಅದು ಅವರವರೆಲ್ಲ ಭಿನ್ನಾಭಿಪ್ರಾಯ ಬಂದು ಅವಾಗ ನಾನೇ ಹೋಗಿ ಅದನ್ನ ಅವರನ್ನ ಕೇಳಿ ಇವರೆಲ್ಲ ಏನೋ ಭಿನ್ನಾಭಿಪ್ರಾಯ ಇದೆ ಅದನ್ನ ನೋಡಿ ಅಂದಿದ್ದಕ್ಕೆ ಅವರೆಲ್ಲ ಒಬ್ರಿಗೊಬ್ರು ಆಗದೆ ಗೌರವ ಮಾಡಿದಂತ ಕೆಲಸ. ಇದು ಎಲ್ಲೂ ಆಗ್ಬಾರ್ದು. ಯಾಕಂತ ಹೇಳಿದ್ರೆ ರಾಜ್ಕುಮಾರ್ ಸ್ಟ್ಯಾಚು ಏಕಾದಶಿ ಕೂಡ ಇದೆ, ಹಾಗೆ ವಿಷ್ಣುವರ್ಧನ್ದಿದೆ, ಶಂಕರ್ನಾಗ್ದಿದೆ. ಇವರೆಲ್ಲ ಈ ನಾಡಿನ ರಾಯಭಾರಿಗಳು. ಯಾರೋ ಕಿಡಿಗಡೆ ಮಾಡಿದ್ದಕ್ಕೆ ಯಾರೋ ಹೆಸರು ಹೇಳೋದಿದೆಯಲ್ಲ, ಇದನ್ನ ಯಾಕೆ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಒಬ್ಬ ರಂಗರಾಜನ್ ಒಬ್ಬ ತೆಲುಗು ನಟ ಮೇಲೆ ಕೆಟ್ಟದಾಗಿ ಮಾತಾಡಿದಂತ ಸಂದರ್ಭದಲ್ಲಿ ನಾನು ಕೂಡ ಮಾತಾಡಿದ್ದೆ. ವಿಷ್ಣುವರ್ಧನ್ ಅವರ ಯೋಗ್ಯತೆ ಗೊತ್ತಿಲ್ಲದೆ ಅನ್ನೋ ಲೋಫರ್ಗಳು ಇದನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದನ್ನ ಯಾರೇ ಮಾಡಿದ್ರು ಅದನ್ನ ಖಂಡಿಸ್ತೀನಿ, ತನಿಖೆ ಆಗ್ಲಿ, ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ. ಓಕೆ. ಈಗ ಸರಗೋವಿಂದ್ ಸರ್, ಈಗ ರಮೇಶ್ ಗೌಡ ಅನ್ನುವಂತಹ ವಿಷ್ಣುವರ್ಧನ್ ಅಭಿಮಾನಿಯೊಬ್ಬರು ಅವರು ನಿಮ್ಮ ಮೇಲೆ ಕೂಡ ಆರೋಪ ಮಾಡಿದ್ರು, ಎನ್ ಆರ್ ರಮೇಶ್ ಅವ್ರಿಗೆ ಮತ್ತೆ ಸರಗೋವಿಂದ್ ಅವರಿಗೆ ವಿಷ್ಣುವರ್ಧನ್ ನೋಡ್ರ ಆಗಲ್ಲ, ಈ ಕೃತ್ಯದಿಂದ ಅವ್ರು ಕೈವಾಡಿದ್ರು. ನಿಮ್ಮ ಹೆಸರು ಯಾಕೆ ಬಂತು ಸರ್ ಇಲ್ಲಿ? ಅದೇ ಆಶ್ಚರ್ಯ ಆಗೋದು. ನೋಡಿ, ಗೊತ್ತಿಲ್ಲದೆ ಇದ್ದವರು ಇದನ್ನೆಲ್ಲ ಮಾಡೋದು ಸಹಜ. ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ. ಅಂತ ಕೆಳಮಟ್ಟಕ್ಕೆ ಇಳಿಯುವಂತ ಸಾರಗೋವಿಂದ ಅಲ್ಲ. ಸಾರಗೋವಿಂದ ಒಬ್ಬ ವಿಷ್ಣುವರ್ಧನ್ ಅಭಿಮಾನಿ. ಇದು ಸುಮ್ಮನೆ ಊಹಾಪೋಹ, ಇದು ಅವರ ಜನತೆಗೆ ಗೌರವ ತರುವಂತದ್ದಲ್ಲ. ಈಗ ಸ್ಥಳಕ್ಕೆ ಹೋಗ್ತೀರಾ ಸರ್ ನೀವು? ಅಲ್ಲ, ಸ್ಥಳಕ್ಕೆ ಹೋಗೋ ನೆಸ್ಥಿತಿ ಬಂದ್ರೆ ಹೋಗ್ತೀನಿ. ನನ್ಗೆ ಅಲ್ಲಿ ಹೋಗೋ ನೆಸ್ಥಿತಿ ಏನಿಲ್ಲ. ನಾನು ಅಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿ ಪ್ರತಿಮೆ ಸ್ಥಾಪನೆ ಮಾಡಬೇಕು ಅಂತ ಕೂಡ ಏನೋ ಮಾತುಕತೆ ಆಗಿತ್ತಂತೆ. ಈಗ ಸ್ಥಳಾಂತರ ಮಾಡೋ ಒಳಗೇನೆ. ಹಾ ಹಾ ಹೇಳಿ. ಯಾರ್ದಾದ್ರೂ ಯಾರೇ ಮಾಡ್ಕೊಳ್ಳಿ, ನಾನು 2 ದಿವಸದಿಂದ ನನಗೆ 3 ದಿವಸದಿಂದ ಆಕ್ಸಿಡೆಂಟ್ ಆಗಿ ಮನಲಿದ್ದೆ. ಈ ಸುದ್ದಿ ಕೇಳಿದಾಗ ಸ್ಟಾರ್ಟ್ ಆಯ್ತು ನನಗೆ. ಆದ್ರೆ ಎಲ್ಲೂ ಇಂಥದ್ದಾಗ್ಬಾರ್ದು, ಇಂಥದ್ದಾಗ್ಬಾರ್ದು. ಬೇರೆಯವ್ರ ಮೇಲೆ ಮಸಿ ಬೆಳೆದಿದ್ದಲ್ಲ, ಅದಕ್ಕೆ ತನಿಖೆ ಆಗ್ಲಿ. ನನಗೆ ಅವರು ತನಿಖೆ ಮಾಡಿಸಿದ್ರಿ, ಅವರು ನೇರವಾಗಿ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟು ಒಂದು ತನಿಖೆ ಮಾಡಿಸಿ, ಸತ್ಯ ಹೊರಗಡೆ ಬರಲಿ. ನೀವು ಕೂಡ ಹೋರಾಟಗಾರರಿದ್ರಿ, ಹಿರಿಯರಿದ್ದೀರಿ, ಚಿತ್ರರಂಗದ ಹಿರಿಯರಿದ್ದೀರಿ. ಈಗ ಇದು ಏನಾಗಿದೆ ಅನ್ನೋದ್ರ ಬಗ್ಗೆ ನೀವು ಕೂಡ ಸ್ವಲ್ಪ ಮುಂದಾಳತ್ವ ವಹಿಸ್ಕೊಂಡು ಅವರವರೊಳಗೆ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಅದನ್ನು ಬಗೆಹರಿಸ್ಬೇಕಲ್ಲ ಸರ್. ಅಲ್ಲ, ನೋಡಿ ಏನಾಗುತ್ತೆ, ಅಲ್ಲಿ ಯಾರೋ ಅದನ್ನ ಮಾತಾಡಿರ್ತಾರೆ, ಅದನ್ನ ಸುಮ್ಮನೆ 4 ಜನ ಮಾತಾಡ್ತಾರೆ. ಅವರವರಲ್ಲೇ ಅದನ್ನ ಬಗೆಹರಿಸಬೇಕು ಹೊರತು ಮಧ್ಯದಲ್ಲಿ ನಾವು ಪ್ರವೇಶ ಮಾಡೋದು ಅಷ್ಟು ಉಚಿತ ಅಲ್ಲ. ಹೌದು. ಅಲ್ಲ, ಪ್ರತಿ ಬಾರಿ ಕೂಡ ನಮಗೆ ಒಂದು ಆಶ್ಚರ್ಯ ಏನಂದ್ರೆ, ನೋಡಿ ಈ ವಿಷ್ಣುವರ್ಧನ್ ಅವ್ರ ಬಗ್ಗೆನೇ ಈ ರೀತಿ ಯಾಕಾಗತ್ತೆ ಅಂತ. ನೋಡಿ, ನಾವು ವಿಷ್ಣುವರ್ಧನ್ ಅವರು ಯಾವಾಗ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು ಆವಾಗಿಂದನೂ ಕೂಡ ಈಗ ಸಮಾಧಿ ವಿಚಾರದಲ್ಲಿರಬಹುದು, ಮೊನ್ನೆ ತೆಲುಗು ನಟ ಒಬ್ಬರು ಮಾತಾಡಿರೋದಿರಬಹುದು, ಹಿಂದೆನೂ ಕೂಡ ಇದೇ ರೀತಿಯಾಗಿ ಪ್ರತಿಮೆಯನ್ನು ನಾಶ ಮಾಡಿರೋದು, ಹಾನಿ ಮಾಡಿರೋದು, ಈಗ ಮತ್ತೆ ಪ್ರತಿಮೆ ಒಡೆದು ಹಾಕಿದ್ದಾರೆ. ಪ್ರತಿ ಬಾರಿ ಕೂಡ ವಿಷ್ಣುವರ್ಧನ್ ಅವ್ರನ್ನ ಯಾಕೆ ಗುರಿಯಾಗಿಸ್ಕೊಳ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಅದು ಅದೊಂದೇ ಜಾಗದಲ್ಲಿ. ಹಾ, ಅಲ್ಲ, ಬೇರೆ ಬೇರೆ ಕಡೆ ಎಲ್ಲ ಕಡೆನೂ ಇದೆ. ಹಾ ಹಾ, ಅದೊಂದೇ ಜಾಗದಲ್ಲಿ ಆತರ ಆಗ್ತಾ ಇರ್ಬೇಕಾದ್ರೆ ಏನೋ ಒಳಗಡೆ
ಯಾರೆಲ್ಲೋ ಭಿನ್ನಾಭಿಪ್ರಾಯ ಇರಬೇಕು. ಯಾಕಂತ ಹೇಳಿದ್ರೆ ಇದು ಎರಡನೇ ಸಲ ಅಂತ ಹೇಳ್ತಾ ಇದ್ದಾರೆ ನೋಡಿ, ಇದು ಎರಡನೇ ಸಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಇರಬೇಕು, ಅದು ತನಿಖೆ ಆಗಲಿ. ಹೌದು ಅಲ್ಲ, ಅದು ತನಿಖೆ ಆಗೋದು ಕರೆಕ್ಟು, ಮತ್ತೆ ಅಲ್ಲಿ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಮುಂದೆ ರೀತಿ ಆಗ್ಬಾರ್ದಲ್ಲ ಸರ್ ಅಲ್ವಾ? ಎಲ್ಲರೂ ಕೂಡ ಕನ್ನಡಿಗರೆ, ನಾವೆಲ್ಲರೂ ಕೂಡ ಕನ್ನಡಿಗರೆ, ಸಂಘಟನೆಗಳು ಬೇರೆ ಬೇರೆ ಇರಬಹುದು. ಆಮೇಲೆ ಅವರು ವಿಷ್ಣುವರ್ಧನ್ನು ನಮ್ಮ ರಾಜ್ಕುಮಾರ್ ಅವರು ಸಾಂಸ್ಕೃತಿಕ ರಾಯಭಾರಿಗಳು ಸರ್ ಅವರು. ಹೌದು ಹೌದು ಖಂಡಿತ ಸಾಂಸ್ಕೃತಿಕ ರಾಯಭಾರಿಗಳು. ಅವ್ರದ್ದು ಆಗೋ ಅವಮಾನ ನಾವು ಸಹಿಸ್ಕೊಳ್ಳೋದಿಲ್ಲ. ನಾನು ರಂಗರಾಜ್ ಅವ್ರಿಗೆ ನಾನು ರಿಯಾಕ್ಟ್ ಮಾಡಿದ್ದೀನಿ, ಅದನ್ನ ಕೇಳ್ಬೇಕು ನೀವು. ವಾಚ ಮಾರಮ್ಮ ಅವ್ರಿಗೆ ಬೈದಿದ್ದೀನಿ, ಇದು ಯಾರೋ ಹೇಳದಕ್ಕೆ ಯಾರ ಮೇಲೆ ಮಸಿ ಬೆಳೆದಿದ್ದಲ್ಲ, ಹೌದು ಅದು ದೊಡ್ಡ ತಪ್ಪು, ಅವ್ರದ್ದು ಆತರ ಎಲ್ಲ ಮಾತಾಡಬಾರ್ದು. ಹೌದು, ಆತ ಬೇರೆ ಯಾವುದೋ ಅಂದ್ರೆ ಆಂಧ್ರದ ನಟ, ನಮ್ಮ ಕನ್ನಡಿಗರ ಬಗ್ಗೆ ಮಾತಾಡ್ದ, ಮತ್ತೆ ನಟರ ಬಗ್ಗೆ ಮಾತಾಡ್ದ ಬಿಡಿ, ಒಂದು ಆಯ್ತಾ, ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ, ಕ್ಷಮೆ ಕೂಡ ಯಾಚೆ. ಈಗ ನಮ್ಮಲ್ಲೇ ಹಿಂಗಾಗ್ತಿದೆಯಲ್ಲ ಸರ್, ನಮ್ ನಮ್ಮೊಳಗೆ ಹಿಂಗಾಗ್ತಾ ಇದೆಯಲ್ಲ ಸರ್. ಇಲ್ಲ ನನಗೆ ಇದರಲ್ಲಿ ಇದನ್ನೆಲ್ಲ ನೋಡಿದಾಗ ಅಲ್ಲಿ ಲೋಕಲ್ ಅಲ್ಲಿರೋರಲ್ಲ ಏನೋ ವೈಮನಸ್ಸಿದೆ. ಆದ್ರೆ ಸರಿ, ಯಾರೋ ಏನೋ ಕಿರಿಗೆಟ್ಟು ಮಾಡ್ಬಿಟ್ಟವ್ರೆ ಅನ್ಬೋದು, ಪದೇ ಪದೇ ಆದ್ರೆ ಅದಕ್ಕೆ ಏನೋ ಕಾರಣ ಇರ್ಬೇಕಲ್ಲ. ಹೌದು ಹೌದು, ಈಗ ಒಂದ್ ಕಡೆ ಗೋವಿಂದ್ ಸರ್, ಈಗ ಒಂದ್ ಕಡೆ ತನಿಖೆ ಆಗತ್ತೆ, ಅದ್ ಯಾರು ತಪ್ಪಿತಸ್ಥರ ಅಂತ ಪೊಲೀಸರು ಕಂಡು ಹಿಡಿದ ಹಿಡಿತಾರೆ, ಆಯ್ತು ಈ ಘಟನೆ, ಮುಂದೆ ರೀತಿ ಆಗ್ಬಾರ್ದಲ್ಲ ಸರ್. ಈಗ ನಮ್ ನಮ್ಮೊಳಗೆ ಒಗ್ಗಟ್ಟನ ಪ್ರದರ್ಶನ ಆಗ್ಬೇಕಲ್ವಾ, ಒಗ್ಗಟ್ಟು ಪ್ರದರ್ಶನ ಮಾಡ್ಲೇಬೇಕಲ್ವಾ, ಎಲ್ರು ಕೂಡ ಒಟ್ಟಿಗೆ, ಎಲ್ರೂ ಕನ್ನಡಿಗರೇ, ಎಲ್ರು ಕೂಡ ವಿಷ್ಣುವರ್ಧನ್ ಅವರ ಪ್ರೀತಿಸುವರೆ ಸರ್, ಎಲ್ಲೂ ಆಗ್ಬಾರ್ದು. ಹೌದು ಅಲ್ಲ, ಅದಕ್ಕೆ ಯಾವ ರೀತಿ ಕ್ರಮ ತಗೊಳ್ತೀರಿ ಅಂತ ನೀವು ಕೂಡ ಹಿರಿಯರಾಗಿ. ಹಿರಿಯನಾಗಿ ಒಬ್ಬ ವಿಷ್ಣುವರ್ಧನ್ ರಾಜ್ಕುಮಾರ್ ಅಭಿಮಾನಿಯಾಗಿ ಇದನ್ನ ನಾನು ಬಹಳ ಕಡಾಖಂಡಿತವಾಗಿ ಇದನ್ನ ಖಂಡಿಸ್ತೀನಿ. ಹಿಂದೆ ತಿರುವಳ್ಳೂರು ಪ್ರತಿಮೆ ಅನಾವರಣ ಆದಾಗ ನಾವೊಂದು ಕಂಡೀಷನ್ ಹಾಕಿತ್ತು, ಇನ್ನು ಮುಂದೆ ಯಾವುದೇ ಹೊರ ರಾಜ್ಯದ ಕಲಾವಿದರಾಗಿರ್ಬೋದು ಕವಿಗಳಾಗಿರ್ಬೋದು ಇನ್ನು ಈ ರಾಜ್ಯದಲ್ಲಿ ಹಾಕಬಾರ್ದು ಅಂತ ಹೇಳಿ. ನಮ್ಮ ವಿಷ್ಣುವರ್ಧನ್ ನಮ್ಮ ಅಂಬರೀಷ್ ಅವರ ಪ್ರತಿಮೆ ಹಾಕೋದಕ್ಕೆ ಯಾರ ಅಡ್ಡಿನೂ ಇಲ್ಲ, ಗೊತ್ತಿಲ್ಲ. ದಯವಿಟ್ಟು ಅದನ್ನ ಸೇಫ್ಟಿ ಆಗಿ ಇನ್ನೊಂದು ಪ್ರತಿಮೆನ ಅದೇ ಜಾಗದಲ್ಲಿ ವಿಷ್ಣುವರ್ಧನ್ ಹಾಕಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಇಷ್ಟೊತ್ತು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.